ನಾವು ತವರೆಕೆರೆ ನಮ್ಮದು ಕ್ಷೇತ್ರ ಉಳಿಯೂರು ದುರ್ಗ ಕುಣಿಗಲ್ ತಾಲೂಕು. ನಾನು ಬಹಳ ರಾಜ್ಕುಮಾರ್ 1958ರಲ್ಲೇ ನೋಡಿದವನು. 1950 ನನಗೀಗ 82 ವರ್ಷ ಆಗಿದೆ. ಅದು ಈಗ ಇದನ್ನು ಆಡ್ತೀನಿ. ಯಾವುದು ರಾಜ್ಕುಮಾರ್ ಡಬಲ್ ಆ್ಯಕ್ಟಿಂಗ್ ಐತಲ್ಲ. ಅದನ್ನು ಮಾತಾಡ್ತೀನಿ. ಚಿಕ್ಕಪ್ಪ ಪರಿವಾರ ಸಮೇತ ಬಬ್ರಿ ವಾಹನ ತಮ್ಮ ದರ್ಶನಕ್ಕಾಗಿ ಬಂದು ಆಹಾ ಆಶ್ಚರ್ಯ ಋಷಿಕೇತು ನಿನ್ನ ಮಾತು ಸತ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರುವ ವೈಶಿಷ್ಟ್ಯ ಅಂದರೆ ಇವತ್ತು ನೋಡಿದಾಗ ಆಯಿತು. ನೀನೆಯೋ ವೀರ ಬಬ್ರಿ ವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮ ಊರ ಮುಂದೆ ಏನು ಹೇಳಿದೆ? ನಿಮ್ಮ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದ್ದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿ ನಮಗೆ ಕನಿಕರವಾಗುವುದು. ಪ್ರಾಣಭೀತಿಯಿಂದ ತಲೆಬಗ್ಗಿಸಿದವರನ್ನು ತಲೆಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇವೆ. ಮೇಲೆ ಹೇಳು. ಪ್ರಾಣಭೀತಿಗಾಗಿ ಹೆದರಿ ರಕ್ಷಣೆಯನ್ನು ಬಿಡಲು ತಲೆಯನ್ನು ತಗ್ಗಿಸಲಿಲ್ಲ. ಜನ್ಮ ಕೊಟ್ಟ ತಂದೆಯ ಚರಣಾಧಾರಗಳಿಗೆ ಭಕ್ತಿಯಿಂದ ತಲೆಬಗ್ಗಿಸಿ ಶರಣಾಗದನ. ತಂದೆ ಯಾರು ನಿನ್ನ ತಂದೆ? ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ, ಗಾಂಡವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿಯೂವನ್ನು ಪಡೆದ ಈ ಗಂಡುಗಳಿ ಪಾರ್ಥ. ಕೇಳಿದ ಈ ವಿಚಿತ್ರವಾದ ಮಾತುಗಳನ್ನು? ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು, ಇವನ ತಂದೆಯಂತೆ ತಂದೆ. ಏನೀ ಆಕ್ರೋಶ, ಏನೀ ಅಪಹಾಸ್ಯ ನನಗೆ? ಇದೇನು ಹುಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕು? ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದೆಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಎನ್ನುವ ಸತ್ಯ ನನ್ನ ತಾಯಿಯಿಂದ ತಿಳಿದ ಬಳಿಕ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ ಯಾರು ನಿನ್ನ ತಾಯಿ? ಏನು ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮೇನಕ್ಕೆ? ಶಾಂತಂ ಪಾಪಂ, ಶಾಂತಂ ಪಾಪಂ. ಶ್ರೀಹರಿ ಶ್ರೀಹರಿ, ಪರಮಪತಿರ್ವತಿಯಾದ ನನ್ನ ತಾಯಿನ ರಂಭಾ ಊರ್ವಶಿಯರು ಹೋಲಿಸ್ತೀರಾ? ಈ ಮಾತು ನಿಮ್ಮ ಬಾಯಿಂದ ಬರಬಾರದು. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರರು ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು. ಆ ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯ ನನಗೆ ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ವಿ. ಅಮ್ಮ ಅಮ್ಮ ನೋಡಿದೆಯಾ ತಾಯಿ, ಇಷ್ಟು ವರ್ಷ ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟಿದ್ದ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆಗಳಿಗಾಗಿತ್ತು. ಮಹಾವೀರ, ನೀವು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆ ಆಗಿದ್ದು, ನನ್ನ ಜನ್ಮಕ್ಕೆ ಕಾರಣಕರ್ತರಾಗಿದ್ದು ಒಂದೂ ಜ್ಞಾಪಕ ಕೇಳವೆ. ನಿಜವಾಗಲೂ ಇದ್ರೆ ತಾನೆ ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾವ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರ ವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಗಳನ್ನು ಸದೆಬಡಿದು ರಣರಂಗವನ್ನೇ ಹಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ವೀರ ಸ್ವರ್ಗವನ್ನು ಪಡೆದು ಆ ಸುಭದ್ರಾನಂದನ ವೀರ ಅಭಿಮನ್ಯೋ, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಅನ್ನೋ ಸತ್ಯ ತಿಳಿದಿದ್ದರೆ 18 ದಿವಸ ನಡೀತಾರೆ ಈ ಮಹಾ ಕುರುಕ್ಷೇತ್ರ ಯುದ್ಧ ಕೇವಲ 8 ದಿವಸದಲ್ಲಿ ಪೂರ್ತಿ ಮಾಡಿ ಪಾಂಡವರ ಕೀರ್ತಿನ ಬೆಳಗುತ್ತಾ ಇದ್ದ ಈ ನಿಮ್ಮ ಮಗ. ಮಾತು ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳು, ನಿನಗೆ ಜನ್ಮ ಕೊಟ್ಟ ನಿಮ್ಮಪ್ಪ ಯಾರು? ಇದೇ ಮಾತನ್ನು ಬೇರೆ ಯಾರು ಮಾತಾಡಿದರೆ ಅವರ ಹೃದಯ ನಮಗಿದ್ದು ರಣಚಂಡಿ ಗೌತಮನನ್ನು ಕೊಡುತ್ತಿದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣ ಪರಮಾತ್ಮನ ಆಪ್ತರು, ಆ ಗೌರವಕ್ಕೋಸ್ಕರವಾಗಿ ತಮ್ಮಲ್ಲಿ ಕೈಜೋಡಿ ಬೇಡಿಕೊಳ್ಳುತ್ತೇನೆ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು, ಅವರಿಗೆ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿ, ನಮ್ಮನ್ನು ಕೃತಾರ್ಥನನ್ನ ಛೇ ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ, ಆ ಯೋಗ್ಯತೆ ನನಗಿಲ್ಲ. ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ. ಲಜ್ಜೆಗೆಟ್ಟ ಹೇಡಿಯಂತೆ ಬಂದು ಕಾಲ ನಡೆಯಬೇಕಾದರೆ ನೀನು ಜೋರಣೆಯ ಮಗನೇ ಇರಬೇಕು. ಜೋರಣೆಯ ಮಗ ಬೋರ್ಗರೆದು ಹುಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬಡಸಿಡಿಲ ಬಡಿತವನ್ನು ಮರಿಯ ಮುಷ್ಟಿಯಿಂದ ಹಿಡಿಯಬಲ್ಲೆ. ಆದರೆ ಈ ಮಾತು ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದಬ್ಬಿಸಿದೆ. ಮಾತೃದೇವತೆಯ ಪಾತಿರ್ವತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಸ್ಥಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡು ನಿನ್ನ ರಕ್ಷಣೆಗೋಸ್ಕರವಾಗಿ ತ್ರಿನೇತ್ರ ಹುರಿಗಂಡೆಯ ತೆರೆಯಲ್ಲಿ ತ್ರಿಕ್ರಮನ ಸುದರ್ಶನವೇ ಅಡ್ಡ ಬಂದರು. ನಿನ್ನ ಸತ್ತಿನ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರೊಣ್ಣ ಮುಂಡವನ್ನು ತುಂಡರೆ ಚಂಚಾಡದೆ ಹೋದರೆ ನಾನು ಚಿತ್ರಾಂಗನೇ ಮಗ ಬಬ್ರವಾಹನನಲ್ಲ.